ಹಾಯ್ ಫ್ರೆಂಡ್ಸ್, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ನ ಮೇಲೆ ಕ್ಲಿಕ್ ಮಾಡಿ. ಹಾಯ್ ಫ್ರೆಂಡ್ಸ್, ನಮಗೆ ಮೋಸ ಮಾಡಲಿ, ನಾವು ಬೇರೆಯವರಿಂದ ಮೋಸ ಹೋಗಬೇಕು, ನಮಗೆ ಬೇರೆಯವರು ವಂಚನೆ ಮಾಡಬೇಕು, ನಮ್ಮಲ್ಲಿರುವ ಕೆಲವೊಂದು ವಸ್ತುಗಳನ್ನು ಬೇರೆಯವರು ದರೋಡೆ ಮಾಡಬೇಕು ಅಂತ ಯಾರೂ ಬಯಸುವುದಿಲ್ಲ. ಎಲ್ಲರಿಗೂ ಒಳಿತಾಗಬೇಕು ಎಂಬುದು ಇದ್ದೇ ಇರುತ್ತದೆ. ಆದರೆ ಇಲ್ಲಿ ಇಂತಹ ಒಂದು ಕೆಟ್ಟ ವರ್ತನೆ ಯಾರು ಮಾಡಬಲ್ಲರು ಎಂದು ಜ್ಯೋತಿಷ್ಯ ಶಾಸ್ತ್ರ ಬಲು ಸುಲಭವಾಗಿ ಹೇಳುತ್ತದೆ. ಅಂದರೆ 12 ರಾಶಿಚಕ್ರಗಳಲ್ಲಿ ಕೆಲವು ರಾಶಿಚಕ್ರದವರು ವಂಚನೆ ಮಾಡುವ ಸಾಧ್ಯತೆಗಳಿವೆ. ಅವು ಯಾರು ಎಂದು ನೋಡೋಣ, ಬನ್ನಿ. ಫಸ್ಟು ಮೇಷ ರಾಶಿ. ಈ ರಾಶಿಯು ಮಂಗಳ ಗ್ರಹದಿಂದ ಆಳಲ್ಪಡುತ್ತದೆ. ಈ ಗ್ರಹವು ಆಕ್ರಮಣಶೀಲ ಮತ್ತು ಲೈಂಗಿಕತೆಗೆ ಸಂಬಂಧಿಸಿದ್ದಾಗಿರುತ್ತದೆ. ಹಾಗಾಗಿ ಈ ರಾಶಿಯ ವ್ಯಕ್ತಿಗಳು ಮೋಸ ಮತ್ತು ವಂಚನೆ ಮಾಡುವ ಸಾಧ್ಯತೆಗಳಿರುತ್ತವೆ. ಆದಷ್ಟು ಇವರಿಂದ ದೂರವಾಗಿರಿ. ಮತ್ತು ಮಿಥುನ. ಈ ರಾಶಿ ಚಕ್ರಗಳಿಗಿಂತ ಹೆಚ್ಚು ಮಿಥುನ ರಾಶಿಯವರು ಮೋಸ ಮಾಡುವ ಸಾಧ್ಯತೆಗಳಿರುತ್ತವೆ ಎನ್ನಲಾಗುತ್ತದೆ. ದ್ವಿಮುಖ ವ್ಯಕ್ತಿತ್ವವನ್ನು ಹೊಂದಿರೋ ಇವರು ತಮ್ಮ ಅನೇಕ ಭಾವನೆಗಳನ್ನು ಗುಪ್ತವಾಗಿಡಲು ಬಯಸುತ್ತಾರೆ. ಇವರು ಸಾಮಾನ್ಯವಾಗಿ ಸ್ವಾತಂತ್ರ್ಯ ಮತ್ತು ನಮ್ಯತೆ, ವೈವಿಧ್ಯತೆ ಮತ್ತು ಹೆಚ್ಚಿನ ಸಮಯವನ್ನು ಸಾಮಾಜಿಕ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳಲು ಬಯಸುವರು. ಮತ್ತು ತುಲಾರಾಶಿ. ಸಾಮಾಜಿಕವಾಗಿ ಹೆಚ್ಚು ತೆರೆದುಕೊಳ್ಳುವ ವ್ಯಕ್ತಿಗಳಲ್ಲಿ ಇವರೂ ಸಹ ಒಬ್ಬರಾಗಿರುತ್ತಾರೆ. ನೈಸರ್ಗಿಕವಾಗಿ ಮತ್ತು ಉತ್ತಮ ಪ್ರೇಮಿಗಳು ಮತ್ತು ಸಂತಸ ಸ್ವಭಾವದವರು ಇವರು. ಸಮತೋಲನಕ್ಕೆ ಹೆಚ್ಚಿನ ಮಹತ್ವ ನೀಡುವ ಇವರು ಸಂಬಂಧಗಳಲ್ಲಿ ಮತ್ತು ಪಾಲಕರಿಗೆ ಹೆಚ್ಚಿನ ಮಹತ್ವ ನೀಡುತ್ತಾರೆ. ಸಂಗಾತಿಯ ಹಿಂಭಾಗದಲ್ಲಿ ವಂಚನೆ ಮಾಡುತ್ತಾರೆ. ಇನ್ನು ವೃಶ್ಚಿಕ ರಾಶಿಯವರು. ಈ ರಾಶಿಯ ವ್ಯಕ್ತಿಗಳು ಅತ್ಯಂತ ವಿಶ್ವಾಸಾರ್ಹ ವ್ಯಕ್ತಿಗಳಾಗಿರುತ್ತಾರೆ. ಇವರು ಮೋಸ ಮಾಡುವ ಸಾಧ್ಯತೆಗಳು ಅತ್ಯಂತ ಕಡಿಮೆ ಎಂದು ಹೇಳಲಾಗುತ್ತದೆ. ಆಳವಾದ ಪ್ರೀತಿಯನ್ನು ನೀಡುವ ಇವರು ತಮ್ಮ ಸಂಗಾತಿಯು ಅದೇ ರೀತಿಯಲ್ಲಿ ಇರಬೇಕೆಂದು ಬಯಸುತ್ತಾರೆ. ಅವರ ಭಾವನೆಗಳು ತಮ್ಮ ಪರವಾಗಿ ಕಡಿಮೆ ಪ್ರಮಾಣದಲ್ಲಿ ಇದೆ ಎಂದು ಭಾವಿಸಿದರೆ ನಿಧಾನವಾಗಿ ಇನ್ನೊಂದು ಪ್ರೀತಿಯ ಸೆಳೆಗೆ ಆಕರ್ಷಿತರಾಗುತ್ತಾರೆ. ಇನ್ನು ಮೀನರಾಶಿ. ಮೋಸ ಮಾಡುವ ಚಿಹ್ನೆಗಳ ಪಟ್ಟಿಯಲ್ಲಿ ಬರುವ ಇನ್ನೊಂದು ರಾಶಿ ಚಕ್ರದವರು ಎಂದರೆ ಮೀನರಾಶಿಯವರು. ಸದಾ ಕನಸಿನ ಲೋಕದಲ್ಲಿ ತೇಲುವ ಇವರು ಸಂಬಂಧವು ನಿತ್ಯವೂ ಹೊಸತನದಿಂದ ಕೂಡಿರಬೇಕೆಂದು ಬಯಸುತ್ತಾರೆ. ಇವರು ತಮ್ಮ ಸಂಗಾತಿಗೆ ವಂಚನೆ ಮಾಡುತ್ತಿದ್ದರೂ ಸಂತೋಷವನ್ನು ಅನುಭವಿಸುವುದಿಲ್ಲ. ತಮ್ಮ ಕಲ್ಪನೆಗೆ ಹೆಚ್ಚಿನ ಒಲವನ್ನು ತೋರುವ ಇವರು ಅದರಂತೆಯೇ ನಡೆದುಕೊಳ್ಳಲು ಬಯಸುವರು. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಯಾವ್ಯಾವ ರಾಶಿಯವರು ಮೋಸ ಮಾಡ್ತಾರೆ ಅಂತ ಹೇಳಿ. ಆದಷ್ಟು ಇಂಥ ರಾಶಿಯವರಿಂದ ದೂರವಿರಿ, ನಿಮಗೂ ಒಳ್ಳೆಯದಾಗುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂದರೆ ಮೊದಲು ಸಬ್ಸ್ಕ್ರೈಬ್ ಮಾಡಿ. ಫೈನಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್.